ದೀಪಾವಳಿ ದೀಪಗಳ ಹಬ್ಬ ರವೇರಸ್ತ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ತಿಷ್ಟತಿ ಗೃಹೆ ದೀಪ ತಸ್ಯ ನಾಸ್ತಿ ದರಿದ್ರತಾ ಅಂತ ಸೂರ್ಯಾಸ್ತವಾದ ಕೂಡಲೇ ಸೂರ್ಯ ಮುಳುಗಿದ ಕೂಡಲೇ ಗೃಹಿಣಿಯು ದೇವರ ಮುಂದೆ ಮುಂದಿನ ದಿನ ಅಂದರೆ ಮರುದಿನ ಸೂರ್ಯೋದಯವಾಗುವವರೆಗೂ ಮರುದಿನ ಬೆಳಗಾಗುವವರೆಗೂ ದೀಪವು ನಂದಿ ಹೋಗದಂತೆ ನೋಡಿಕೊಳ್ಳಬೇಕು ಹೀಗೆ ದೀಪ ಬೆಳಗಿದ ಮನೆಯಲ್ಲಿ ಅಲಕ್ಷ್ಮಿಯು ಅತ್ತ ಇತ್ತ ಸುಳಿಯ ಲಾರಳು ದರಿದ್ರ ಬರಲ್ ಬರುವುದಿಲ್ಲ ದಾರಿದ್ರ್ಯ ಅಂತ ಹೇಳ್ತಾರೆ ಈಗ ದೀಪಾವಳಿ ಸಂಭ್ರಮದ ಈ ಕಾರ್ತಿಕ ಮಾಸದಲ್ಲಂತೂ ನಾವು ವಿವಿಧ ರೀತಿಯ ದೀಪಗಳನ್ನು ಹಚ್ಚಿ ಭಗವಂತನಿಗೆ ನಾವು ಭಕ್ತಿ ಸಮರ್ಪಿಸ್ತಾ ಇದ್ದೇವೆ ದೀಪ ಹಚ್ಚುವಾಗ ಹೇಳಬೇಕಾದ ಮಂತ್ರ ನೋಡೋಣ ದೀಪ ಹಚ್ಚಿ ದೀಪಕ್ಕೆ ಪೂಜೆ ಮಾಡಿ ದೀಪಂ ದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ಅಂತ ದೀಪದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ದೀಪ ದೇವಿ ಅಗ್ನಿ ದೇವತಾ ದೀಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಮಂಗಳಕರವಾದ ಸರ್ವ ಪಾಪಗಳನ್ನು ತೊಡೆದು ಹಾಕುವಂತಹ ಪಾಪನಾಶಿನಿ ಅಜ್ಞಾನದ ಅಂಧಕಾರದಿಂದ ನನ್ನ ಸ ಪ್ರತಿದಿನ ಸುಜ್ಞಾನದೆಡೆಗೆ ಕರೆದೊಯ್ಯುವಂತಹ ಸುಪ್ರಭೆ ದೇವಿ ಅಂತ ಸೊ ದೀಪಕ್ಕೆ ನಾವು ಗವಾಜ್ಯಂ ತಿಲತೈಲಂ ಕುಸುಮೈಶ್ಚ ಸುವಾ ಸಂಯೋಜ್ಯವರ್ತಿನಾ ದೀಪ ಭಕ್ತಿಯ ವಿಷ್ಣುರ್ ನಿವೇದೇತ್ ಗವಾಜ್ಯಂ ಕುಸುಮೈಶ್ಚ ಸುವಾಸಿತಂ ಸಂಯೋಜ್ಯವರ್ತಿ ದೀಪ ಭಕ್ತಿಯ ವಿಷ್ಣೋರ್ ನಿವೇದೇತ್ ಗವಾಜ್ಯಂ ಅಂದರೆ ಗೋವಿನಿಂದ ತಯಾರಿಸಿದ ಗೋವಿನ ಹಾಲಿನಿಂದ ತಯಾರಿಸಿದಂತಹ ತುಪ್ಪ ತಿಲತೈಲಂ ಎಳ್ಳಿನ ಎಣ್ಣೆ ಎಳ್ಳೆಣ್ಣೆ ಅಥವಾ ಕುಸುಮಂದರೆ ಸುವಾಸನೆ ಭರಿತವಾದಂತಹ ಎಣ್ಣೆ ಇದನ್ನು ನಾವು ವಿಷ್ಣುವಿಗೆ ದೀಪ ಹಚ್ಚುವಾಗ ಉಪಯೋಗಿಸಿ ತಾವು ದೀಪ ಹಚ್ಚಬೇಕು ವಿಷ್ಣುವಿಗೆ ದೀಪನ ಹಚ್ಚುವಾಗ ತುಪ್ಪದ ದೀಪ ಎಳ್ಳೆಣ್ಣೆ ದೀಪ ಅಥವಾ ಹೂಗಳಿಂದ ಸುವಾಸಿತಗೊಳಿಸಿ ನಂತರ ಬೆಳಗಿಸಬೇಕು ಮೃತ ದೀಪ ತೈಲ ದೀಪ ವಿಷ್ಣು ಲೋಕ ಪ್ರಾಪ್ತಿಗೆ ಕಾರಣ ದೀಪಕ್ಕಾಗಿ ತುಪ್ಪ ಮತ್ತು ಎಳ್ಳೆಣ್ಣೆನು ಮಾತ್ರ ಉಪಯೋಗಿಸ್ಬೇಕು ಅಂತೇಳಿ ಹೇಳ್ತಾರೆ ಉಳಿದ ವರ್ಣ ಎಣ್ಣೆಗಳು ವರ್ಜ್ಯ ಅಂತ ಅಗ್ನಿಪುರಾಣ ತಿಳಿಸಿದೆ ಅಂತ ಇಲ್ಲಿ ಹೇಳ್ತಾರೆ ದೀಪದ ಅರ್ಥ ದೀಪ ದೀಪ ಅಂತ ಹೇಳ್ತೀವಲ್ಲ ದೀಪ್ಯತೆ ದೀಪಯತಿ ವಾ ಸ್ವಂ ಪರಂ ಚೇತಿ ದೀಪ ದೀಪ್ಯತೆ ದೀಪಯತಿ ವಾ ಸ್ವಂ ಪರಂ ಚೇತಿ ದೀಪ ಅಂದರೆ ಭಗವಂತನನ್ನು ತೋರಿಸುವ ವಸ್ತುವೇ ದೀಪ ಈಗಲೂ ಅನೇಕ ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಿ ಗರ್ಭಗುಡಿಯಲ್ಲಿ ಯಾವುದೇ ವಿದ್ಯುತ್ ದೀಪ ಇರೋದಿಲ್ಲ ಮಂಗಳಾರತಿ ಸಮಯದಲ್ಲಿ ಅಥವಾ ಅಲ್ಲಿ ಒಂದು ದೀಪ ಹಚ್ಚಿಟ್ಟಾಗ ನಮಗೆ ದೇವರ ದರ್ಶನವಾಗತ್ತೆ ದೀಪಸ್ತಂಭ ದೀಪಸ್ತಂಭದಲ್ಲಿ ದೇವತೆಗಳಿದ್ದಾರೆ ಎಷ್ಟು ದೇವತೆಗಳು ಅಂತೇಳಿ ಇಪ್ಪತ್ತೇಳು ನಕ್ಷತ್ರ ದೇವತೆಗಳಿದ್ದಾರೆ ನಾಳದಲ್ಲಿ ವಾಸುಕಿ ದೇವತೆ ಪಾದದಲ್ಲಿ ಸೂರ್ಯಚಂದ್ರರು ಧೂಪದೀಪ ಪಾತ್ರದಲ್ಲಿ ಪಾತ್ರದಲ್ಲಿ ಅಗ್ನಿದೇವತೆ ಎಷ್ಟು ದೇವತೆಗಳು ನಾವು ದೀಪ ಸುಮ್ಮನೆ ಹಚ್ಚುತ್ತೀವಿ ಯಾವುದೋ ಒಂದು ಸಮಾರಂಭದಲ್ಲಿ ಅಂತಲ್ಲ ಅಲ್ಲಿ ನಾವು ದೇವರಿಗೆ ಹಚ್ಚುತ್ತಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಬೇಕು ಬಹಳಷ್ಟು ಜನ ತಾವು ಧರಿಸಿರುವ ಒಂದು ಚಪ್ಪಲಿ ಶೂ ಸಹ ತಗಿ ತೆಗೆದೆ ದೀಪ ಹಚ್ಚುತ್ತಾರೆ ಸೊ ದೀಪ ಪಾತ್ರಾದಿ ದೈವತ್ಯಂ ಮುಖೇ ಪಾವಕ ಮುಚ್ಚಂತೆ ದಂಡಮೀಶ್ವರ ದೈವತ್ಯಂ ಪಾದಂ ಪ್ರಜಾಪತಿಥ ದೈವತ್ಯಂ ಮುಖೇ ಪಾವಕ ಮುಚ್ಚ ದಂಡಮೀಶ್ವರ ದೈವ ಪಾದಂ ಪ್ರಜಾಪತಿಥ ಅಂದರೆ ದೀಪಸ್ತಂಭಗಳಿರುತ್ತಲ್ಲ ಅಲ್ಲಿ ಅಗ್ರದಲ್ಲಿ ಅಗ್ನಿ ದಂಡದಲ್ಲಿ ಸೊ ಭಾಗದಲ್ಲಿ ಅಗ್ನಿ ದಂಡದಲ್ಲಿ ದೀಪದಲ್ಲಿ ರುದ್ರನಿರ್ತಾನೆ ಬುಡದಲ್ಲಿ ಬ್ರಹ್ಮದೇವರು ಇರುವರು ಅಂತ ಬಹಳಷ್ಟು ಶ್ಲೋಕಗಳನ್ನು ಹೇಳ್ಕೊಡ್ತೀವಿ ಮಕ್ಕಳಿಗೂ ಸಹ ದೀಪ ಹಚ್ಚಿದ ನಂತರ ಏನು ಹೇಳಬೇಕು ಅಂತ ಒಂದು ದೀಪಂ ಜ್ಯೋತಿ ಪರಬ್ರಹ್ಮ ದೀಪರ್ ಜ್ಯೋತಿರ್ಜನಾರ್ದನ ದೀಪಂ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ ಸಂಜೆ ದೀಪ ಹಚ್ಚಿದ ತಕ್ಷಣ ಕೈ ಮುಗಿತೀವಿ ಅಭ್ಯಾಸ ಬಂದಿತ್ತು ಅಂದರೆ ಎಲ್ಲೇ ಆಗಲಿ ನಾವು ವಿದ್ಯುತ್ ದೀಪ ಬೆಳಗಿಸಿದಾಗಲೂ ಅಷ್ಟೇ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ತೀವಿ ಈ ಇದರ ಜೊತೆಗೆ ಈ ಶ್ಲೋಕದ ಜೊತೆಗೆ ಮತ್ತೊಂದು ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಪಹಂ ದೀಪೇನಾ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ ಈಗಾಗಲೇ ಹೇಳಿದ್ವಿ ದೀಪದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ದೀಪಂ ಜ್ಯೋತಿ ಪರಬ್ರಹ್ಮ ಜ್ಯೋತಿ ಜನಾರ್ದನ ಸೊ ಈ ಥರ ವಿಷ್ಣು ಬ್ರಹ್ಮ ಎಲ್ಲರನ್ನು ನೆನೆಸ್ಕೊಂಡು ಅಂತಹ ಇರುವಂತಹ ದೀಪಕ್ಕೆ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುವಂತಹ ದೀಪ ಸಂಧ್ಯಾ ದೀಪ ಸಂಜೆ ಹೊತ್ತು ಹಚ್ತಾ ಇದ್ದೇನೆ नमस्कार अंत शुभम करोति कल्याण आरोग्यम धन संपद शत्रुबुद्धि विनाशा दीपम ज्योतिर्नमोस्तु ते शुभ कौती कल्याण आरोग्यम धन संपद शत्रुबुद्धि विनाशा ದೀಪಂ ಜ್ಯೋತೆರ್ಣ ಮೋಸ್ತುತೇ ಎಂಥ ದೀಪಕ್ಕೆ ನಾವು ದೀಪ ಜ್ಯೋತಿಗೆ ನಮಸ್ಕಾರ ಮಾಡ್ತೀವಿ ಶುಭವನ್ನು ಕೊಡುವಂತಹ ದೀಪ ಶುಭವನ್ನು ಮಾಡುವಂತಹ ದೀಪ ಕಲ್ಯಾಣದಾಯಕವಾಗದ್ದು ಆರೋಗ್ಯವನ್ನು ವೃದ್ಧಿಸುವುದು ಧನವನ್ನು ಅಂದರೆ ಸಂಪತ್ತುಗಳನ್ನು ನೀಡುವಂತಹ ಶತ್ರು ಬುದ್ಧಿಯನ್ನು ವಿನಾಶ ಮಾಡುವಂತಹ ದೀಪಕ್ಕೆ ಕೈ ಮುಗಿತೀನಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿರ್ ನಮೋಸ್ತುತೆ ಅಂತ ಹೇಳಿಬಿಟ್ಟು ಇದರಲ್ಲಿ ಒಂದು ಎರಡು ಶ್ಲೋಕಗಳನ್ನಾದರೂ ನಾವು ದಿನನಿತ್ಯ ದೇವರಿಗೆ ದೀಪ ಹಚ್ತೀವಲ್ಲ ಆವಾಗ ಹೇಳ್ಕೊಡ್ಬೇಕು ಹೇಳ್ಕೋಬೇಕು ನಾವು ನಾವು ಹೇಳ್ತಾ ಇದ್ದರೆ ಅದನ್ನು ಮಕ್ಕಳು ಸಹ ಕಲಿತಾರೆ ಈಗ ವಿಶೇಷವಾಗಿ ನಾವು ಕಾರ್ತೀಕ ಮಾಸದಲ್ಲಿ ನೂರ ಎಂಟು ದೀಪ ಹಚ್ಚಿದ್ದೀವಿ ಮುನ್ನೂರ ಅರವತ್ತೈದು ದೀಪ ಹಚ್ಚಿದ್ದೀವಿ ಕೆಲವರು ಲಕ್ಷಬತ್ತಿ ದೀಪ ಹಚ್ಚಿದ್ದಾರೆ ಅದರ ಜೊತೆಗೆ ನಲ್ಲಿಕಾಯಿ ದೀಪ ಸಹ ಹಚ್ಚಿದ್ದೇವೆ ಈ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡುವುದು ಬಹಳ ಶ್ರೇಷ್ಠ ಜೋಡಿ ದೀಪಗಳನ್ನು ಅದು ದೀಪದ ಜೊತೆಗೆ ಪ್ರಜ್ವಲಿಸ್ತಾ ಇರಬೇಕು ದೀಪ ಇರಬೇಕು ಅದನ್ನು ಸತ್ ಪಾತ್ರರಿಗೆ ನಾವು ದಾನ ಮಾಡಬೇಕು ದಾನ ಮಾಡೋದ್ರಿಂದ ಏನೇನು ಫಲ ಉಂಟಾಗುತ್ತೆ ಎಷ್ಟು ಪುಣ್ಯಕರ ಇದು ಅನ್ನೋದನ್ನು ನಾನು ಕಾರ್ತೀಕ ಪುರಾಣ ಓದ್ತಾ ಇದ್ದೀನಲ್ಲ ಅಲ್ಲಿ ದೀಪದಾನದ ಮಹತ್ವ ಅಂತ ಇದೆ ಆ ಒಂದು ವಿಡಿಯೋಗೆ ಹೋಗಿ ಇಲ್ಲಿ ಲಿಂಕ್ ಹಾಕಿರ್ತೇನೆ ನೋಡಿದರೆ ಗೊತ್ತಾಗುತ್ತೆ ದೀಪದಾನದ ಮಹಾತ್ಮೆ ಆದಷ್ಟು ಪುಣ್ಯ ಕಾರ್ಯಗಳು ಈ ಒಂದು ಶುಭವಾದಂತಹ ಕಾರ್ತೀಕ ಮಾಸದಲ್ಲಿ ಪವಿತ್ರವಾದಂತಹ ಮಾಸ ಪ್ರತಿ ದಿನವೂ ಒಂದಲ್ಲ ಒಂದು ದೀಪದಾನ ತೀರ್ಥಸ್ನಾನದಲ್ಲಿ ಅಂದರೆ ಸ್ನಾನ ದೀಪದಾನ ಮತ್ತು ಯಾವುದೇ ಒಂದು ರೀತಿಯ ದಾನ ಮತ್ತು ವಿಶೇಷವಾಗಿ ದೀಪಗಳನ್ನು ಬೆಳಗೋದು ಮಾಡಿಕೊಂಡು ಪುರಾಣ ಕೇಳಿಸ್ಕೊಳ್ಳೋದು ಮಾಡ್ತಾಯಿದ್ರೆ ಭಗವಂತ ನಮ್ಮನ್ನು ಖಂಡಿತವಾಗಲೂ ವೈಕುಂಠ ಲೋಕಕ್ಕೋ ಅಥವಾ ಕೈಲಾಸಕ್ಕೋ ಖಂಡಿತ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಹೇಳೋದು ಶಿವಕೇಶವಾದಿ ದೇವಸ್ಥಾನಗಳಲ್ಲಿ ನಿಮ್ಮ ಆಚರಣೆಯ ಪ್ರಕಾರ ಶಿವನ ದೇವಸ್ಥಾನದಲ್ಲಿ ದೀಪವನ್ನು ಪ್ರಜ್ವಲಿಸಬಹುದು ಅಥವಾ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ದೀಪವನ್ನು ಬೆಳಗಬಹುದು ದೀಪ ಮೂಲೇ ಸ್ಥಿತೇಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಗ್ರೇ ಬಸತೆ ಲಕ್ಷ್ಮೀ ಪ್ರಾತಃ ಸಂಧ್ಯಾ ಜ್ಯೋತಿರ್ನ ಮೋಸ್ತುತೇ ದೀಪಮೂಲೆ ಸ್ಥಿತೇ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪ ಅಗ್ರೆ ವಸತೆ ಲಕ್ಷ್ಮೀ ಪ್ರಾತಃ ಸಂಧ್ಯಾ ಜ್ಯೋತಿರ್ನ ಮೋಸ್ತುತೆ ಇದು ಮತ್ತೊಂದು ಶ್ಲೋಕ ದೇವ್ರ ಮುಂದೆ ದೀಪ ಹಚ್ಚಿ ಕೈ ಮುಗಿಯುವಾಗ ದೇವ್ರ ಮುಂದೆ ಹಚ್ಚಿದ ದೀಪಕ್ಕೆ ನಾವು ಹೇಳ್ತೀವಿ ಮೂಲದಲ್ಲಿ ಗೌರಿಯು ಮಧ್ಯಭಾಗದಲ್ಲಿ ಸರಸ್ವತಿ ಅಗ್ರಭಾಗದಲ್ಲಿ ಮೇಲ್ಭಾಗದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಹ ನೆಲೆಸಿರುವಂತಹ ಜ್ಯೋತಿಗೆ ನಾನು ಬೆಳಗ್ಗೆ ಸಂಜೆ ಈ ಶ್ಲೋಕವನ್ನು ಹೇಳಿ ನಮಸ್ಕರಿಸ್ತೇನೆ ಅಂತಹ ಜ್ಯೋತಿಗೆ ಬೆಳಗ್ಗೆ ಹಾಗೂ ಸಂಜೆ ನಮಸ್ಕಾರ ಮಾಡ್ತೇನೆ ಅಂತ ನೋಡಿ ದೀಪಜ್ವಲಕ ಸರ್ವ ಪಾಪಂ ಜ್ವಲಯತಿ ದೀಪ ಸರ್ವ ಪಾಪಂ ಜ್ವಲಯತಿ ದೀಪ ಜ್ವಾಲೆ ಇದೆಲ್ಲ ಎಲ್ಲ ಪಾಪಗಳನ್ನು ಸುಟ್ಟು ಹಾಕತ್ತೆ ದೀಪ ನಂದ ಆನಂದ ನಂದ ಐಶ್ವರ್ಯ ಸಂಪತ್ತು ದೀಪ ಅಂದರೆ ಬೆಳಕು ದೇವ ನಿರ್ವಾಪ ಏದೀಪ ಸತತಂ ಲಕ್ಷಣೋಪೇತಂ ದೇವಾರ್ಥಮುಪಕಲ್ಪಿತ ದೇವ ನಿರ್ವಾಪ ಏದೀಪ ಕದಚಿದಪಿಯ ಸತತ ಲಕ್ಷಣೋಪೇತ ದೇವಾರ್ಥಮುಪಕಲ್ಪಿತ ಸತತವಾಗಿ ದೇವರುಗಳು ಲಕ್ಷಣವಾಗಿ ಕಾಣಲು ದೇವಸನ್ನಿಧ್ಯ ಹಚ್ಚಿರುವ ದೀಪವನ್ನು ನಾವು ಪ್ರಯತ್ನಪೂರ್ವಕವಾಗಿ ನಂದಿಸಬಾರದು ದೀಪ ಹಚ್ಚಿಟ್ಟಾಗ ದೀಪ ಮೂಲ ಮತ್ತು ದೀಪ ಮಧ್ಯ ಸ್ಥಿರವಿದ್ದು ದೀಪಾಗ್ರ ಮೇಲೆ ಲಕ್ಷ್ಮಿ ಅಂತ ಹೇಳಿದ್ರು ಅದು ಮಾತ್ರ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ ಇದ್ರ ಇದರ ಅರ್ಥ ಏನಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ರಕ್ಷಕಿ ಗೌರಿ ಮತ್ತು ವಿದ್ಯಾಧಿಪತಿ ಸರಸ್ವತಿ ಆ ಮನೆಯಲ್ಲಿ ಸ್ಥಿರವಾಗಿದ್ದರೂ ಅಗ್ರಭಾಗದಲ್ಲಿ ಮೇಲ್ಭಾಗದಲ್ಲಿರುವ ಲಕ್ಷ್ಮಿ ಚಂಚಲಿ ಅದು ಗಾಳಿಗೆ ಅಲ್ವಾ ಹೀಗೆ ಹಾಗೆ ಅಲ್ಲಾಡ್ತಾ ಇರುತ್ತೆ ಸೊ ಚಂಚಲಿ ಆಗಿರ್ತಾಳೆ ಅಂತ ಆದ್ದರಿಂದ ಮನೆಯಲ್ಲಿರುವ ದೇವರ ಕೋಣೆಯೊಳಗೆ ಗಾಳಿ ಗಾಳಿಯೊಟ್ಟೆಗೆ ಅಲಕ್ಷ್ಮಿ ಲಕ್ಷ್ಮಿ ಅಲಕ್ಷ್ಮಿ ವಿರುದ್ಧ ಪದ ಕೀಳು ದೇವತೆ ಪ್ರವೇಶಿಸದಂತೆ ಭದ್ರಸ್ಥಾನದಲ್ಲಿರಬೇಕು ಅಂತ ಹಿತ್ತಾಳೆ ದೀಪ ಯಾವ್ಯಾವ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಹಿತ್ತಾಳೆ ದೀಪ ಹಚ್ಚಿದ್ರೆ ತೇಜಸ್ಸು ಜಾಸ್ತಿ ಆಗುತ್ತೆ ದೈವ ಬಲ ಬರುತ್ತೆ ನಂತರದಲ್ಲಿ ಹಿತ್ತಾಳೆ ದೀಪಕ್ಕೆ ಅಂದರೆ ಅದನ್ನು ಪೂಜೆ ಮಾಡಿ ನೀವು ದೇವರು ಪೂಜೆನ ಮಾಡ್ತಾಯಿದ್ರೆ ವಿಘ್ನಗಳೆಲ್ಲ ನಿವಾರಣೆಯಾಗುತ್ತೆ ವಿವಾಹ ಯೋಗ ಬರುತ್ತೆ ಅಂತೆಲ್ಲ ಆದರೂ ಆದಷ್ಟು ಸ್ಟೀಲ್ನಲ್ಲಿ ದೀಪ ಹಚ್ಚಬೇಡಿ ಅಂತ ಹೇಳಿಬಿಟ್ಟು ದೀಪದ ಪಾತ್ರೆ ಶುಭ್ರವಾಗಿರಬೇಕು ಸುಮ್ಮನೆ ಇವತ್ತು ದೀಪ ಹಚ್ಚಿದ್ದೆ ನಾಳೆ ಹಚ್ತೀನಿ ಅಂತ ದೀಪ ಹಚ್ಚ ಮುಂಚೆ ಬರೀ ಅಲ್ಲಿ ಇರುವ ಬತ್ತಿಯನ್ನು ಬಳಸಿದ ಬತ್ತಿಯನ್ನು ತೆಗೆದು ಹಚ್ಚೋದರ ಶುಭ್ರವಾಗಿ ತೊಳಿಬೇಕು ದೀಪಸ್ತಂಭಗಳು ಎರಡೂ ಒಂದೇ ಸಮನಾಗಿರಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಎಲ್ಲ ಇಟ್ಟರೆ ಹೇಳ್ತಾ ಇದ್ರು ಗಂಡ ಹೆಂಡ್ತಿ ಹೊಂದಾಣಿಕೆ ಇರಲ್ಲ ಅಂತ ಬೇರೆ ಹೇಳ್ತಾರೆ ಇದೆಲ್ಲ ಚೆಂದವಾಗಿ ನಮ್ಮ ಮಾಡುವಂತಹ ಕಾರ್ಯ ಭಾಳ ಚೆನ್ನಾಗಿರಬೇಕು ಅಂತ ಇದನ್ನೆಲ್ಲ ಮಾಡಿದ್ದು ಸೊ ಭಗವ ನಂದಾದೀಪ ನೋಡಿ ನಂದ ಆನಂದೋ ನಂದನೋ ನಂದ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ಆನಂದೋ ನಂದನೋ ನಂದ ಅಂತ ನಂದ ಭಗವಂತ ಅಲ್ವಾ ಸೊ ನಂದಯತಿ ಭಕ್ತಾನಿತಿ ಭಕ್ತಾನ್ ಇತಿ ನಂದ ಅಂತ ನಂದ ಭಗವಂತ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತೋ ಅಂತ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತೆ ಅದನ್ನು ನಂದಾದೀಪ ಪೂರ್ವ ದಿಕ್ಕಿನಲ್ಲಿ ಹಚ್ಚಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಯಾವುದೇ ಒಂದು ದೋಷಗಳು ಇಲ್ಲದಂತೆ ಆಗತ್ತೆ ದೀಪ್ಯತೆ ದೀಪಯತಿ ವ ಚೇತಿ ದೀಪ ಈಗಾಗಲೇ ಹೇಳಿದೆಲ್ಲ ಭಗವಂತನನ್ನು ತೋರಿಸುವ ವಸ್ತುವೇ ದೀಪ ಅಂತ ಹೇಳಿಬಿಟ್ಟು ಅದಕ್ಕೆ ಸೂರ್ಯಾಸ್ತವಾದ ಮೇಲೆ ಮುಂಚೆ ಹೇಳ್ದಂಗೆ ದೀಪ ಹಚ್ತೀವಿ ದೀಪದಲ್ಲಿರುವ ದೇವತೆಗಳನ್ನೆಲ್ಲ ನಾವು ಹೇಳಿದ್ವಿ ದೀಪದಲ್ಲಿರುವ ದೇವತೆಗಳು ಕೆಲವು ಕ ಕೆಲವರು ಹೇಳ್ತಾರೆ ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಶೇಷದೇವರು ಬತ್ತಿಯೊಳಗೆ ವಾಯುದೇವರು ಪ್ರಕಾಶದೊಳಗೆ ರುದ್ರದೇವರು ಕಪ್ಪೆಯೊಳಗೆ ಸಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ಅಂತ ಭೂದೇವಿಯರು ಪ್ರಣತಿಯೊಳಗಿರ್ತಾರಂತೆ ಅಣತೆ ಯಾವುದು ದೀಪ ಯೂಸ್ ಮಾಡ್ತೀವಿ ಲಕ್ಷ್ಮೀದೇವಿಯರು ಎಣ್ಣೆಯೊಳಗೆ ಅಂತ ಶೇಷದೇವರು ಬತ್ತಿಯೊಳಗೆ ನೋಡಿಯೋ ಬತ್ತಿ ಹಂಗೆ ಇರುತ್ತಲ್ಲ ವಾಯುದೇವರು ಪ್ರಕಾಶದೊಳಗೆ ರುದ್ರದೇವರು ಕಪ್ಪಿನೊಳಗೆ ಇರ್ತಾರಂತೆ ಶಚಿಪತಿ ಇಂದ್ರದೇವರ ದೀಪಕ್ಕೆ ಅಭಿಮಾನಿ ಅಂತ ದೀಪ ಹಚ್ಚುವಾಗ ಈಗ ಆಯ್ತು ನಾವು ದೀಪದೇವಿ ನಮಸ್ತುಭ್ಯ ಮಂಗಳೇ ಪಾಪನಾಶಿನಿ ಅಜ್ಞಾನಾಂಧ ಸಿಮೆ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ಅಂತ ಬತ್ತಿ ದೀಪದಲ್ಲಿ ಎಲ್ಲರೂ ಹೇಳ್ತಾರೆ ಎರಡು ಬತ್ತಿಗಳು ಇರಲೇಬೇಕು ಒಂದು ಬತ್ತಿಯಿಂದ ದೀಪ ಹಚ್ಚಬಾರ್ದು ಅಂದರೆ ಹೂ ಬತ್ತಿ ಎರಡು ಇಟ್ಬೇ ಇಡಬೇಕು ಅಂತ ಕೆಲವು ರಾತ್ರ ಎರಡು ದೀಪದ ಬತ್ತಿ ಇಟ್ಟಿರ್ತಾರೆ ಈಗಾಗಲೇ ಯಾವ್ಯಾವ ದೇವರಿದ್ದಾರೆ ಅದನ್ನು ಹೇಳಿದ್ವಿ ನಾವು ಸೊ ದೀಪ ಹಚ್ಚೋಣ ಈ ದೀಪಾವಳಿಯಲ್ಲಷ್ಟೇ ಅಲ್ಲ ನಿತ್ಯ ದೀಪವನ್ನು ನಾವು ಹಚ್ಚಿ ಭಗವಂತನ ಅಂದರೆ ದೇವಿಯ ದೇವರ ಕೃಪೆಗೆ ಪಾತ್ರರಾಗೋಣ ಅಸತೋಮಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಓಂ ಶಾಂತಿ 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 ಅಸತ್ತಿನಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತತ್ವದಡೆಗೆ ಕರೆದುಕೊಂಡು ಹೋಗುವಂತಹ ಪರಂಜ್ಯೋತಿಗೆ ನಾವು ನಮಿಸೋಣ ಓಂ ಶಾಂತಿ ಶಾಂತಿ ಶಾಂತಿ